ಮನೇಲಿ ಫಂಕ್ಷನ್ ಇದೆ ಅಂತ ಇಲ್ದಿರೋ ಅಲಂಕಾರ ಎಲ್ಲ ಮಾಡಿಕೊಂಡು ಆ ಪಿಂಕಿ ಲಕಲಕ ಅಂತ ಓಡಾಡ್ತಾ ಇದ್ದಾಳೆ. ನೀನ್ ಯಾಕೆ ಹೀಗಿದ್ಯಾ? ಇನ್ನೇನ್ ಮಾಡ್ಲಿ ಪುಟ್ಟತ್ತೆ, ನಾನು ಎಷ್ಟು ಅಲಂಕಾರ ಮಾಡಿದ್ರು ಲಕ್ಕಿಯವ್ರ ಅಂತ ನನ್ನ ಹೊಗಳೋದಿಲ್ಲ. ನಿಶ್ಚಿತಾರ್ಥಕ್ಕೆ ರೆಡಿ ಆಗಕ್ ಬಂದಿದ್ದೀರಾ? ಈಗೆಲ್ಲ ಮಾಡಿಸ್ಕೊಳ್ಳೋದು ನಾನಲ್ಲ, ನೀನು. ನಾನಾ? ನಿನ್ ಗಂಡ ನಿನ್ನ ಪ್ರೀತಿಯಿಂದ ನೋಡ್ಬೇಕೋ ಬೇಡವೋ? ನಿನ್ನ ನನ್ನ ಹೆಂಡತಿ ನನ್ನ ರಾಣಿ ಅಂತೆಲ್ಲ ಕರಿಬೇಕೋ ಬೇಡವೋ? ಹೋಗಿ ಪುಟ್ಟತ್ತೆ. ಹಾ, ಹೋಗ್ತೀನಿ. ಅವನು ನಿನ್ನ ಮುದ್ದಾಗಿ ನೋಡ್ಕೊಳ್ಳೋ ದಿವಸ ನಾನು ಹೋಗ್ತೀನಿ. ಈಗ ಇಲ್ಲಿ ಬಂದು ಕೂತ್ಕೋ, ಎಲ್ಲ ಟ್ರೀಟ್ಮೆಂಟು ಮಾಡಿಸ್ಕೋ. ಪರವಾಗಿಲ್ಲ ಕಣ, ಮನೆ ಅಲಂಕಾರ ಎಲ್ಲ ಭಾಳ ಚೆನ್ನಾಗಿ ಮಾಡಿಸಿದ್ಯಾ. ಥ್ಯಾಂಕ್ಸ್ ಪಾ. ಹೌದು, ಗೀತಾ ಇಲ್ಲ ತರಕಾರಿ ಮೂಟೆ ಕಂಡಂಗೆ ಕಾಣ್ತಿದ್ಯಲ್ಲೇ, ಅದ್ರ ಮೇಲೆ ಈ ತಲೆ ಮೇಲೆ ಒಂದು ಸೆರಗು ತೆಗಿ, ಅದನ್ನ ಇನ್ನೂ ದಪ್ಪ ಕಾಣ್ತೀಯ. ಹೊಸ ಫ್ಯಾಷನ್ ಸಿಟಿನಲ್ಲ ಶುರು ಆಗಿದೆ. ಗೀತಾ, ಯಾವ ಫಿಲ್ಮಲ್ಲೇ ಯಾವ ಹೀರೋಯಿನ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ಲು? ಆದ್ರೂ ನಿನ್ಗೆ ಈ ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಕಾಣಿಸಲ್ಲ ಕಣೆ, ತೆಗಿ ನೋಡೋಣ. ಪರವಾಗಿಲ್ಲ ಕಣ, ಮನೆ ಅಲಂಕಾರ ಎಲ್ಲ ಭಾಳ ಚೆನ್ನಾಗಿ ಮಾಡಿಸಿದ್ಯಾ. ಥ್ಯಾಂಕ್ಸ್ ಪಾ. ಹೌದು, ಗೀತಾ ಇಲ್ಲ ತರಕಾರಿ ಮೂಟೆ ಕಂಡಂಗೆ ಕಾಣ್ತಿದ್ಯಲ್ಲೇ, ಅದ್ರ ಮೇಲೆ ಈ ತಲೆ ಮೇಲೆ ಒಂದು ಸೆರಗು ತೆಗಿ, ಅದನ್ನ ಇನ್ನು ದಪ್ಪ ಕಾಣ್ತೀಯ. ಹೊಸ ಫ್ಯಾಷನ್ ಸಿಟಿನಲ್ಲ ಶುರು ಆಗಿದೆ. ಗೀತಾ, ಯಾವ ಫಿಲ್ಮಲ್ಲೇ ಯಾವ ಹೀರೋಯಿನ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ಲು? ಆದ್ರೂ ನಿನ್ಗೆ ಈ ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಕಾಣಿಸಲ್ಲ ಕಣೆ, ತೆಗಿ ನೋಡೋಣ. ಏನಮ್ಮ ಅಳಿ ಅಂದ್ರೆ ಇನ್ನು ಬರ್ಲೇ ಇಲ್ವಲ್ಲ? ಅವ್ರು ಯಾವಾಗ್ಲೂ ಹಾಗೆ ಅಣ್ಣ, ಸಮಯಕ್ಕೆ ಸರಿಯಾಗಿ ಬರೋದೇ ಇಲ್ಲ. ನಿಮ್ಗೆ ಅನುಕೂಲ ಆಯ್ತಲ್ಲ. ಅನುಕೂಲನ ನನಗ? ಏನ್ ಹಾಗಂದ್ರೆ, ಚಿಕ್ಕವಳ ಮಾತನ್ನ ಯಾರು ಕೇಳ್ತಾರೆ, ಎಲ್ಲ ಅಸಡ್ಡೆ ಮಾಡ್ತಾರೆ. ತಲೆ ಬುಡ ಇಲ್ದೆ ಮಾತಾಡ್ಬೇಡ ಮಾವ. ನಾನೇನ್ ತಲೆ ಬುಡ ಇಲ್ದೆ ಮಾತಾಡ್ತಿಲ್ಲ, ಎಲ್ಲದಕ್ಕೂ ಸಾಕ್ಷಿ ಇಟ್ಕೊಂಡೆ ಮಾತಾಡ್ತಿರೋದು. ಏನ್ ಸಾಕ್ಷಿ ಇದೆ ನೋಡಿ. ಅಷ್ಟೇ ಅಲ್ಲ ಚಿಕ್ಕಪ್ಪ, ನಾನ್ ರೆಡಿ ಆಮೇಲೆ ನೀ ಫೋಟೋ ತೆಗಿಬೇಕು. ಈಗ ಸದ್ಯಕ್ಕೆ ಹೊರಗಡೆ ಹೋಗಿ. ಹೇಗೋ ರೆಡಿ ಮಾಡಿ. ಟಕ್ಕೆ ಪಾಪ ನಿನ್ ಸೀರೆ ಬಲಿ ಆಯ್ತು. ನೋಡ್ತಾ ಇರು, ಇನ್ನೂ ಇಂಥದ್ದು ಅದೆಷ್ಟು ಅನುಭವಿಸ್ಬೇಕೋ ನೀನು. ಪಿಂಕಿ ಹೇಳ್ತಿರೋದ್ ನಿಜಾನೇನೆ? ನೀನಾ ಸಹಾಯ ಮಾಡಿದ್ದು? ಕೇಳಿ ಲಕ್ಕಿ ಅವ್ರೆ, ಪುಟ್ಟತ್ತೆ ರೂಮಿಗೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ, ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಹೇಗ್ ಕರ್ಕೊಂಡೋಗಿ ಹೊರಗಡೆ ಬಿಡ್ಬೇಕು ಎಲ್ಲ ಇವಳಿಗೆ ಗೊತ್ತು. ನಿನ್ನೇ ಕೇಳ್ತಾ ಇರೋದು ಬಾಯಿ ಬಿಡು. ಅವಳು ಎಷ್ಟು ತಪ್ಪು ಮಾಡಿದಾಳೋ ನೀನು ಅಷ್ಟೇ ತಪ್ಪು ಮಾಡಿದ್ಯಾ. ಇದು ನನ್ನ ಮನ ಅನ್ಕೊಂಡಿದ್ಯಾ ಅಥವಾ ಸಹ್ಯ ಅನ್ಸುತ್ತೆ ನನಗೆ, ಹಾಗ ಮಾಡಿ ಹಾಕಿದಿರ ಮನೇನ. ಗೊತ್ತಿತ್ತೇನೆ ನಿಂಗೆ ಈ ವಿಷಯ? ನೋಡಿದ್ರೆ ಪುಟ್ಟತ್ತ ಇವಳು ಮಾಡಿರೋ ಕೆಲಸನ? ಏನ್ ಹೇಳಿದ್ರಿ ನೀವು? ಇಂಥ ಹೆಂಡತಿ ಪಡೆದಕ್ಕೆ ಪುಣ್ಯ ಮಾಡಿದ್ಯಾ? ಇವಳ ಜೊತೆ ಸೇರ್ಕೊಂಡು ಮದುವೆ ವ್ಯವಸ್ಥೆ ಮಾಡು ಅಂತ ಹೇಳಿದ್ರಲ್ಲ.
ಇದು ಮತ್ತೆ ಕನ್ಸ? ನೀವು ನನ್ನ ಬದುಕಲ್ಲಿ ಎಷ್ಟು ಲಕ್ ತಂದಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ಮೇಲೆ ರೇಗಾಡ್ತೀರಾ, ಹಾರಾಡ್ತಾ ಇರ್ತೀರಾ, ಆದರೆ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಲ್ವಾ? ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ ಗೊತ್ತಾ? ಚಂದ ಚಂದ ನಿಂಗೆ ಧನ್ಯವಾದ, ತುಂಬು ಹೃದಯದಿಂದ ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ, ಪ್ರತಿಬಿಂಬವು ಪ್ರೇಮದ ಹೂವು ಮುಡಿಯುತ್ತಿದೆ. ಏನೇ ಮಾಡ್ತಿದ್ಯಾ? ಅದು ಸೊಳ್ಳೆ ಸೊಳ್ಳೆ ಲಕ್ಕಿಯವ್ರೆ. ನನ್ನ ಹತ್ರ ಬಂದು ಏನು ಮಾಡ್ತಾ ಇದ್ದೆ? ಅದು ನಿಮ್ ಸುತ್ತಾನೆ ತುಂಬಾ ಸೊಳ್ಳೆ ತುಂಬಿಕೊಂಡಿತ್ತು ಲಕ್ಕಿಯವ್ರೆ. ನಿಮ್ಗೆ ಎಲ್ಲಿ ಕಚ್ ಬಿಡುತ್ತೆ ಅಂತ ನೋಡಿ. ಇಲ್ಲ ಇಲ್ಲ, ಓ ಸೊಳ್ಳೆ ನನ್ನ ಹತ್ರನೇ ಆಯ್ತಾ? ಹ್ಮ್. ಅಪ್ಪ, ನೀನು ನನ್ನ ಮದುವೆ ನನ್ನ ಸಂಸಾರ ಇದನ್ನೆಲ್ಲ ನೋಡ್ಬೇಕು ಅಂತ ಎಷ್ಟು ಕನ್ಸು ಕಟ್ಟಿದೆ ಅಲ್ಲ, ಆದ್ರೆ ನಿನ್ ಕನ್ಸಲ್ಲಿ ನನಗ್ ನೋಡಿದ ಗಂಟಿಗಿಂತ ನನಗ್ ಸಿಕ್ಕಿದಾರಲ್ವಾ ಅವರೇ ತುಂಬಾ ಒಳ್ಳೆಯವರು. ಈ ಹಾಲು ಕುಡಿದ್ರ ಯಾವಾಗ್ಲೂ ಮತ್ತಲ್ಲೇ ಇರ್ತೀರಿ. ಅಂಥದ್ದೇನದ ಇದ್ರಾಗ? ಪ್ರೀತಿ. ಮನೆ ದೇವರ ಹೆಸರಲ್ಲಿ ನಮ್ಮನ್ನ ವಾಡೆಯಿಂದ ಹೊರಗೆ ಕಳಿಸ್ತಿದ್ದು ಅಂದ್ರೆ ಅದ್ರ ಹಿಂದೆ ಏನೋ ಪ್ಲಾನ್ ಇದ್ದೇ ಇರ್ತು. ಗೌರಿ ಹೂಡಿರೋ ಲಗ್ನ ನಿಂತು ಹೋಗ್ಲಿ. ನಾನು ಗೆದ್ಮೇಲೆ ಮೊದಲು ಮಾಡೋ ಕೆಲಸ ಏನು ಗೊತ್ತಿದ್ದ? ನಿನ್ನನ್ನು ವಾಡೆಯಿಂದ ಹೊರಗಟ್ಟೋದು. ಹೊರಗೆ ಹೋಗೋಕ್ಕೆ ಸಿದ್ಧವಾಗಿರು. ಬಿರ್ನೆ ಬನ್ನಿ, ಕಾಯ್ತಾ ಇನ್ನಿ. ಐ, ನಮ್ಮ ಭಾಷೆ? ಹ್ಮ್, ನಿಮ್ ಭಾಷೆಯ ಬಿರ್ನೆ ಬನ್ನಿ ಬೈಲ್ವಾ ಅಂದ್ರೆ ಮಾವಿನ್ಕಾಯ್ ನೈಟ್ ಡ್ಯೂಟಿ ಪಿ ಸಿ ಶಿವಕುಮಾರ್ ಮಾತಾಡ್ತಾ ಇರೋದು. ಏನ್ರಿ ಇಷ್ಟೊತ್ತಲ್ಲಿ ಫೋನ್ ಮಾಡಿದಿರಲ್ಲ? ಒಂದು ಕಿಡ್ನಾಪ್ ಆಗಿದೆ ಸರ್. ಏನು ಕಿಡ್ನಾಪ್? ಯಾರ್ದು?
ಸರಿ, ನಾ ಅಲ್ಲಿಗೆ ಬರ್ತೀನಿ, ನೀವುಗಳು ಬಂದ್ಬಿಡಿ. ಇಷ್ಟೊತ್ತರಲ್ಲಿ ಎಲ್ಲಿ ಹೊರಟೆ? ನಮ್ ಮನ್ಸ್ ಗಟ್ಟಿಯಾಗಿದ್ರೆ ಯಾರು ಏನು ಮಾಡಕ್ ಆಗಕ್ಕಿಲ್ಲ. ನಿಜ ಸುಬ್ಬಿ, ನನ್ಗೀಗ ಇದೆಲ್ಲ ಬೇಕಿತ್ತ ಅಂತ ಅನಿಸ್ತಾ ಇದೆ. ನಾನೀಗ ನಮ್ಮ ಮನೆಯವ್ರ ಜೊತೆ, ನಮ್ಮ ಸಂಸಾರ ಜೊತೆ ನೆಮ್ಮದಿಯಾಗಿ ಇದ್ಬಿಟ್ಟು ಸಾಕು ಅಂತ ಅನಿಸ್ತಾ ಇದೆ. ಅರೇ ಸುಬ್ಬಿ, ಇನ್ನಿ ಗುರುನ ಬದಲಾಯಿಸಕ್ ಯಾರ ಕೈಲೂ ಸಾಧ್ಯ ಇಲ್ಲ. ಪಂಚಲಿಂಗಗಳಲ್ಲಿ ಈಗಾಗಲೇ ಎರಡು ಲಿಂಗ ಅಮ್ಮನವ್ರ ಪಾದಕ್ಕೆ ಬಂದ ಸೇರಿದ್ದಾ ಇತ್ತು. ಇನ್ನು ಉಳಿದಿರೋದು ಮೂರು ಲಿಂಗಗಳು. ಅದು ಬರೋಷ್ಟರಲ್ಲಿ ಈ ಹಿರಣ್ಮಯಿನ ನನ್ನ ಕೈವಶ ಮಾಡ್ಕೋಬೇಕು.